ಹಾಫ್ ಎಚ್ ಪಿದು ಆಯಿಲ್ ಪಂಪ್ ಇರುವಂಥದ್ದು ಮೊನೋಬ್ಲಾಕ್ ಬಂದ್ಬಿಟ್ಟು ನಿಮಗೆ ಇದು ಒಂದು 26,000 ವೆಚ್ಚ ತಗಲುವಂಥದ್ದು ಇದು 26,000 ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವೈಎಲ್ಜಿ ಆರ್ ಆಲ್ ಯೂಟ್ಯೂಬ್ ಚಾನಲ್ ಹೊಸದಾಗಿ ನಮ್ಮ ಚಾನಲ್ಗೆ ಯಾರಾದರೂ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಇವತ್ತು ಮಿಲ್ಕಿಂಗ್ ಮಿಷಿನ್ ಬಗ್ಗೆ ಮಾಹಿತಿ ತಿಳಿಯಲು ಕಡರ್ನಲ್ಲಿದ್ದೇವೆ ಕಡರ್ನ ಶ್ರೀರಾಮ್ ಅಗ್ರಿಕೇರ್ನಲ್ಲಿದ್ದೇವೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಯೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇದು ಫ್ಯೂಚರ್ ಏನಿದೆ ಸರ್ ಮಿಲ್ಕಿಂಗ್ ಮಿಷಿನ್ ಇಂದು ಸರ್ ನನ್ನ ಹೆಸರು ಪ್ರದೀಪ್ ಅಂತ ಸರ್ ನಮ್ಮ ಅಂಗಡಿ ಹೆಸರು ಶ್ರೀರಾಮ್ ಅಗ್ರಿಕೇರ್ ಅಂತ ನೀವು ಮುಂಚೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಮ್ಮ ಅಂಗಡಿ ಬಗ್ಗೆ ಏನೇನ್ ಸಿಗುತ್ತೆ ಏನು ಈ ತರ ಎಲ್ಲಾ ನೀವು ವಿಡಿಯೋ ಮಾಡಿದ್ರಿಂದ ನಮಗೂ ತುಂಬಾ ಉಪಯೋಗ ಆಗಿದೆ ಹಾಗೂ ರೈತರಿಗೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅವರು ಕೂಡ ಕಾಲ್ ಮಾಡಿದ್ದಾರೆ ಮೊದಲು ನಿಮಗೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಗೆ ನಮ್ಮ ಅಂಗಡಿ ವತಿಯಿಂದ ಕೃತಜ್ಞತೆಗಳು ವಂದನೆಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ಇವತ್ತಿನ ದಿನ ನಾನು ಯಾದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತಂದ್ರೆ ಮಿಲ್ಕಿಂಗ್ ಮಷಿನ್ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಇಚ್ಛಿಸಿದಿನೆ ಸೋ ನೀವು ಇಲ್ಲಿ ಮೇಲೆ ಏನು ನೋಡ್ತಾ ಇದ್ದೀರಾ ಮಾನೋಬ್ಲಾಕ್ ಮೋಟರ್ ಇರುವಂತ ಒಂದು ಮಿಲ್ಕಿಂಗ್ ಮಷಿನ್ ಇದರಿಂದ ಸುಮಾರು 6 ರಿಂದ 8 ಹಸು 4 ಹಸು 6 ಹಸು ಈ ತರ ಇರೋರು ಇದನ್ನ ಯೂಸ್ ಮಾಡಬಹುದು ಇದರಲ್ಲಿ ನಿಮಗೆ ಆಫ್ ಎಚ್ ಪಿ ಮೋಟರ್ ವಿತ್ ಮಾನೋಬ್ಲಾಕ್ ಏರ್ ವ್ಯಾಕ್ಯೂಮ್ ಪಂಪ್ ಮತ್ತೆ ಜೊತೆಗೆ 20 ಲೀಟರ್ ಇಂದ ಬಕೆಟ್ ಮಿಲ್ಕಿಂಗ್ ಬಕೆಟ್ ಈ ತರ ಇರುತ್ತೆ ಕೆಲವೊಂದು ಸಲ 25 ಲೀಟರ್ ಇಂದ ಬರುತ್ತೆ 20 ಲೀಟರ್ ಬಕೆಟ್ ಪ್ಲಸ್ ಪಲ್ಸೇಟರ್ ಪ್ರಿನ್ಸಿಪಲ್ ಇದು ನಾವು ನೀವು ನೋಡಬಹುದು ನಮ್ಮ ಮುಂಚಿನ ವಿಡಿಯೋದಲ್ಲಿ ಇದ್ದಿದ್ದು ನಿಮಗೆ ಪಲ್ಸೇಟರ್ ಇರಲಿಲ್ಲ ಬರಿ ವ್ಯಾಕ್ಯೂಮ್ ಅಂದ್ರೆ ಸಕ್ ಆಗ್ತಾ ಇತ್ತು ಸೋ ಇದರಲ್ಲಿ ಏನಾಗುತ್ತೆ ನ್ಯಾಚುರಲ್ ಆಗಿ ರೈತರು ಯಾವ ತರ ಹಾಲು ಕರೀತಿರೋ ಅದೇ ರೀತಿ ಬಿಟ್ಟು ಬಿಟ್ಟು ಬರುವಂತದ್ದು ಇದು ಪಲ್ಸೇಟರ್ ಮುಂಚಿಂದ ಬರಿ ವ್ಯಾಕ್ಯೂಮ್ ಆಗಿರೋದ್ರಿಂದ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದೀವಿ ಇದು ಹಸುಗಳಿಗೆ ಏನು ತೊಂದರೆ ಆಗಲ್ಲ ಅನ್ನೋ ಒಂದು ಇದರಲ್ಲಿ ಇದನ್ನ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನಾವು ಮಾಡ್ತಾ ಇದೀವಿ ಸರ್ ಇದು ಬಂದ್ಬಿಟ್ಟು ಆಫ್ ಎಚ್ ಪಿ ಇದು ಇದೇ ನೆಕ್ಸ್ಟ್ ಮಾಡೆಲ್ ಬರುತ್ತೆ ಒಂದು ಏನಪ್ಪ ಅಂದ್ರೆ 0.75 ಎಚ್ ಪಿ ಮುಕ್ಕಾಲ್ ಎಚ್ ಪಿ ಮೋಟರ್ ಇರುವಂತದ್ದು ಅದು ಬಂದ್ಬಿಟ್ಟು ನಿಮಗೆ 10 ಹಸು ಇರೋರ್ಗೆ ಮೇಂಟೈನ್ ಮಾಡೋ ಅಂತದ್ದು ಅದು ಸೇಮ್ ಇದೆಲ್ಲ ಸೇಮ್ ಬರುತ್ತೆ ಈ ಪೋರ್ಷನ್ ಮಾತ್ರ ಚೇಂಜ್ ಆಗುತ್ತೆ ಮಿಷಿನ್ ಮೋಟರ್ ಕೆಪಾಸಿಟಿ ಚೇಂಜ್ ಆಗುತ್ತೆ ಜೊತೆಗೆ ನೀವು ಅದಕ್ಕೆ ಪೆಟ್ರೋಲ್ ಇಂಜಿನ್ ಸಹ ಕೂರಿಸ್ಕೋಬಹುದು ಯಾವುದು ಮುಕ್ಕಾಲ್ ಎಚ್ ಪಿ ಬರುವಂತದ್ದು ಅದು ನಿಮಗೆ ಸುಮಾರು ವೆಚ್ಚ 29,000 ಆಗುತ್ತೆ ಹಾಫ್ ಎಚ್ ಪಿ ಇದು ಆಯಿಲ್ ಪಂಪ್ ಇರುವಂತದ್ದು ಮೊನೋಬ್ಲಾಕ್ ಬಂದ್ಬಿಟ್ಟು ನಿಮಗೆ ಇದು ಒಂದು 26,000 ವೆಚ್ಚ ತಗಲುವಂತದ್ದು ಇದು 26,000 ನಿಮಗೆ ಮುಕ್ಕಾಲ್ ಎಚ್ ಪಿ ಎಷ್ಟು ಬರುತ್ತೆ 29,000 ರಿಂದ 30,000 ಸೊ ಕೆಲವು ಟೈಮ್ ಸ್ವಲ್ಪ ಪ್ರೈಸಸ್ ಹೆಚ್ಚು ಕಮ್ಮಿ ಆಗುತ್ತೆ ಅದನ್ನ ನಾವು ಅವಾಗ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಹೇಳ್ತೀವಿ ಸರ್ ಸರ್ ನೀವು ಕೆಳಗೆ ನೋಡ್ತಿರೋದು ಆಯಿಲ್ ಪಂಪ್ ಸಪರೇಟ್ ಬರುತ್ತೆ ಈ ಆಯಿಲ್ ಪಂಪ್ ಏನಿದೆ ಆಯಿಲ್ ಪಂಪ್ ಈ ಪಂಪ್ ವ್ಯಾಕ್ಯೂಮ್ ಪಂಪ್ ಇದು ಸಪರೇಟ್ ಬರುತ್ತೆ ಮೋಟರ್ ಸಪರೇಟ್ ಇಡೋದು ಅದಾದ ನಂತರ ಇದನ್ನ ಯೂಸ್ ಮಾಡ್ಕೊಂಡು ನೀವು 15 ಹಸು ಅಲ್ಲಿವರೆಗೂ ನೀವು ಯೂಸ್ ಮಾಡುವಂತದ್ದು ಇದನ್ನ ಇದು ಮಾಡ್ಕೊಂಡು ನಿಮಗೆ ಬೇಕು ಅಂದ್ರೆ ಇನ್ನೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಪೆಟ್ರೋಲ್ ಇಂಜಿನ್ ಸಹ ನಾವು ಕೂರಿಸ್ಕೋಬಹುದು ಪೆಟ್ರೋಲ್ ಇಂಜಿನ್ ಇಲ್ಲಿ ಕೂರಿಸ್ಕೋಬಹುದು ಪೆಟ್ರೋಲ್ ಇಂಜಿನ್ ಬೇಕಾದಾಗ ಪೆಟ್ರೋಲ್ ಇಂಜಿನ್ ಇದನ್ನ ರನ್ ಮಾಡೋದು ಬೇಡ ತಕೊಂಡು ಎಲೆಕ್ಟ್ರಿಸಿಟಿ ಇದ್ದಾಗ ಇದ್ ಕಡೆ ಅಂತ ರನ್ ಮಾಡುವಂತದ್ದು ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಪ್ಲಾಟ್ಫಾರ್ಮ್ ಏನಾದ್ರೂ ಇಲ್ಲಿ ವೆಲ್ಡಿಂಗ್ ಮಾಡಿಸ್ಕೊಂಡ್ರೆ 122 ಪಂಪ್ ಸ್ಪ್ರೇ ಪಂಪ್ ಹಾಕೊಂಡ್ರೆ ಕೊಟ್ಟಿಗೆ ತೊಳಿಲಿಕ್ಕೆ ಹಸು ತೊಳಿಲಿಕ್ಕೆ ಗಾಡಿ ವಾಶ್ ಮಾಡ್ಕೊಳಕ್ಕೆ ಅದನ್ನು ಕೂಡ ನೀವು ಇದರಲ್ಲಿ ಮಾಡ್ಕೋಬಹುದು ಅಡ್ಜಸ್ಟಬಲ್ ಮಾಡ್ಕೋಬಹುದು ಹೌದು ಜಸ್ಟ್ ಇಲ್ಲೊಂದು ವೆಲ್ಡಿಂಗ್ ಮಾಡಿಸ್ಕೊಂಡು ಪ್ಲಾಟ್ಫಾರ್ಮ್ ಮಾಡ್ಕೊಂಡ್ರೆ ಸಾಕು ಅದನ್ನು ಸಹ ಇದರಲ್ಲಿ ನೀವು ಮಾಡಬಹುದು ಇದರಲ್ಲೂ ಸೇಮ್ ಆಫ್ ಎಚ್ ಪಿ ಮೋಟರ್ ಇದೆ ಸಪರೇಟ್ ಪಂಪ್ ಕೊಡ್ತಾನೆ ಇದಕ್ಕೆ ಈ ಪಂಪ್ ವೈಶಿಷ್ಟ್ಯತೆ ಏನು ಅಂದ್ರೆ ನೀವು 3 HP ಮೋಟರ್ವರೆಗೂ ಹಾಕಿ ರನ್ ಮಾಡಿದ್ರು ಕೂಡ ಇದು ತಡೆಯುತ್ತೆ ಅಂದ್ರೆ ಅವಾಗ ಡಬಲ್ ಬಕೆಟ್ ಮಾಡ್ಕೋಬಹುದು ಈಗಿರೋ ಮೋಟರ್ ಕೆಪಾಸಿಟಿಗೆ ಸಿಂಗಲ್ ಬಕೆಟ್ ನಿಮಗೆ ಜಾಸ್ತಿ ಬೇಕು ಅವಾಗ ಏನ್ ಮಾಡ್ತೀರಿ ಪೆಟ್ರೋಲ್ ಪಂಪ್ ಏನಾದ್ರೂ ಹಾಕೊಂಡ್ರಿ ಅಥವಾ ಈ ಮೋಟರ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಂಡ್ರಿ ಅಂತ ಟೈಮಲ್ಲಿ ಏನಾಗುತ್ತೆ ಇದು ಒಂದೇ ಸಲಕ್ಕೆ 2 ಬಕೆಟ್ ಒಟ್ಟಿಗೆ ಹಾಲು ಕರಿಯೋ ಅಂತ ಒಂದು ಸೌಲಭ್ಯನ ಮಾಡ್ಕೋಬಹುದು ಇದು ಸುಮಾರು 70 ಅಡಿ ಪೈಪ್ ಲೈನ್ ಮಾಡ್ಕೋಬಹುದು ಪೈಪ್ ಲೈನ್ ಮಾಡ್ಕೊಳ್ಳೋ ಮಿಷಿನ್ ಪೈಪ್ ಲೈನ್ ಮಾಡ್ಕೊಳ್ಳೋ ಮಿಷಿನ್ ಮಿಷಿನ್ ಇದು ಸೊ ಇದು ಮೇಲ್ಗಡೆದು ಈ ತರದೆಲ್ಲ ಬಂದು ಮೋನೋಬ್ಲಾಕ್ ಇಂದ ಏನಾಗುತ್ತೆ ಅಂದ್ರೆ ನಿಮಗೆ ಈ ಪೈಪ್ ಈ ಮೋಟರ್ ಸಪರೇಟ್ ಒಂದ್ ಕಡೆ ಇಡ್ತೀರಿ ಇದನ್ನ ಹಸು ಪಕ್ಕ ತಗೊಂಡು ಹೋಗ್ಬಿಟ್ಟು ಹಾಲನ್ನ ಕರ್ಕೊಂಡು ಇದ್ರಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಪೈಪ್ ಲೈನ್ ಮಾಡಿ ಪಕ್ಕ ಹಸು ಪಕ್ಕ ಬಿಟ್ಟಿರ್ತೀರಿ ಇದು ಒಂದ್ ಕಡೆ ಫಿಕ್ಸ್ ಮಾಡ್ಬಿಟ್ಟಿರ್ತೀರ ಇದನ್ನ ತಗೊಂಡ್ಬಂದು ಹಸು ಪಕ್ಕ ಇಟ್ಕೊಂತೀರ ಒಂದಕ್ಕಾಗಿ ಕರೆದು ಕರೆದು ಮುಂದೆ ಹೋಗ್ತೀರ ಸೊ ಈ ಕೆಪಾಸಿಟಿ ಜಾಸ್ತಿ ಮಾಡ್ಕೊಂಡ್ರೆ ಮೋಟರ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಂಡ್ರೆ ಅವಾಗ ಇದೇ ತರದ್ದು ಡಬಲ್ ಬಕೆಟ್ ಇಟ್ಕೊಂಡು ಇಬ್ರು ಕರಿಬಹುದು ಖಂಡಿತ ಜಾಸ್ತಿ ಹಸು ಒಂದು 15 ರಿಂದ 20 ಹಸು ವರ್ಗೂ ಮೇಂಟೈನ್ ಮಾಡ್ಬೋದು ಸರ್ ಇದು ಇದ್ರ ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು ಸರ್ ಇದು ಬಂದ್ಬಿಟ್ಟು ನಿಮಗೆ
ಬರೀ ಎಲೆಕ್ಟ್ರಿಕ್ ಮೋಟರ್ ಈಗಿರೋ ಏನು ನೋಡ್ತಾ ಇದ್ದೀರೋ ಇದನ್ನ ಬಂದ್ಬಿಟ್ಟು ನಿಮಗೆ 38,000 ಆಗುತ್ತೆ 38,000 ಆಗುತ್ತೆ 38,000 ಆಗುತ್ತೆ ಜೊತೆಗೆ ಪೆಟ್ರೋಲ್ ಇಂಜಿನ್ ಏನಾದ್ರು ಹಾಕ್ಸ್ಕೊಂತೀನಿ ಅಂದ್ರೆ 10,000 ಜಾಸ್ತಿ ಆಗುತ್ತೆ ಹೋಂಡಾ ಇಂಜಿನ್ ಏನಾದ್ರು ಬೇಕು ಅಂದ್ರೆ 16,000 ಜಾಸ್ತಿ ಆಗುತ್ತೆ ಈ ಕೆಪಾಸಿಟಿ ಜಾಸ್ತಿ ಮಾಡ್ಕೋಬೇಕು ಇಂಜಿನ್ ಕೆಪಾಸಿಟಿ ಜಾಸ್ತಿ ಇರಬೇಕು GX 180 ಅಂತ ಬರುತ್ತೆ ಆ ಇದಕ್ಕೆಲ್ಲ ಹೋಗ್ತೀನಿ ಅಂದ್ರೆ ಈ ಹೋಂಡಾ ಇಂಜಿನ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ಹೋಗ್ತಾ ಹೋಗುತ್ತೆ ನೀವು ಯಾವುದು ನಾಕ ಕ್ವಾಲಿಟಿ ಯಾವ ಕೇಳ್ತೀವಿ ಅದರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಕ್ವಾಲಿಟಿ ಒಂದು ಪವರ್ ಒಂದು ಪವರ್ ಒಂದು ಈಗ ಹೋಂಡಾ ಇಂಜಿನ್ ಏ ಬೇಕು ಅಂತ ಕೆಲವರು ಹೇಳ್ತಾರೆ ಅವಾಗ ಪ್ರೈಸ್ ಜಾಸ್ತಿ ಆಗುತ್ತೆ ನಿಮಗೆ ಇದು ಬಂದ್ಬಿಟ್ಟು 1/2 HP ದ ಇದೆ ತರ 2 HP ದು 3 HP ದು ಈ ತರ ಮೋಟರ್ ಹಾಕೊಂತೀನಿ ಅಂದ್ರೆ ಅವಾಗ ಏನಾಗುತ್ತೆ ಕಾಸ್ಟ್ ವೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ನೀವು ಕಣ್ಣಲ್ಲಿ ನೋಡ್ತಿರೋ ಅಂತದ್ದು ಇದು ಬಂದ್ಬಿಟ್ಟು 38,000 ಪೆಟ್ರೋಲ್ ಇಂಜಿನ್ ಬೇಕಂದ್ರೆ ಪ್ಲಸ್ 10,000 ಅಡಿಷನಲ್ ಆಗಿ ಏನೇನು ಹಾಕೊಂತೀರಾ ಅದು ಬರುತ್ತೆ ಸರ್ ಓಕೆ ಸರ್ ಇದು ಮೇಲಿರೋದು ಎಷ್ಟಾಗುತ್ತೆ ಸರ್ ಪ್ರೈಸ್ ಇದು ಇದು ಬಂದ್ಬಿಟ್ಟು ಇವಾಗ ಏನು ನೋಡ್ತಿದ್ರು 1/2 HP ಮೋಟರ್ ಮೋನೋ ಬ್ಲಾಕ್ ಬಂದ್ಬಿಟ್ಟು 26,000 ರೂಪಾಯಿ ಆಗುತ್ತೆ 26,000 ಆಗುತ್ತೆ 26,000 ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ವಿತ್ ಇನ್ಕ್ಲೂಡಿಂಗ್ GST ಎಲ್ಲ ಸೇರಿ ಸರ್ ಓಕೆ ಸರ್ ಥ್ಯಾಂಕ್ ಯು